ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಒತ್ತಾಯಿಸಿ ತಿಪಟೂರು ಹೋರಾಟ ಸಮಿತಿ ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಡಿಸೆಂಬರ್ 14ರಂದು ತಿಪಟೂರು ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ. ಕಲ್ಪತರು ನಾಡು ತಿಪಟೂರು ಭಾಗದ ಜನರ ಜೀವನಾಡಿ ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಒತ್ತಾಯಿಸಿ ತಿಪಟೂರು ಹೋರಾಟ ಸಮಿತಿ ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಡಿಸೆಂಬರ್ 14 ಬುಧವಾರ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದ್ದು ರೈತರ ಸಮಸ್ಯೆಗಳ ಪರಿಹಾರಕ್ಕೆ ನಡೆಯುತ್ತಿರುವ ಹೋರಾಟಕ್ಕೆ ತಾಲೂಕಿನ ವರ್ತಕರು ವ್ಯಾಪಾರಸ್ಥರು ಹಾಗೂ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಬೇಕು ಎಂದು ತಿಪಟೂರು ಹೋರಾಟ ಸಮಿತಿ ಅಧ್ಯಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ತಿಳಿಸಿದರು. ಅದರಲ್ಲೂ ಕೇವಲ ತಿಪಟೂರು ನಗರ ಅಲ್ಲ, ಕಿಬ್ರಳ್ಳಿ ಕ್ರಾಸ್, ನೊಣೇನ್ಕೆರೆ, ವನ್ನವಳ್ಳಿ, ಏನು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಇದೆ, ಎಲ್ಲಾ ಕಡೆ ಬಂದ್ ಆಗುತ್ತೆ. ಯಾವುದೇ ತಾಲೂಕಿನ ಯಾವುದೇ ಪ್ರಮುಖ ಏನು ಏರಿಯಾ ಇದೆ, ಅದು ಬಿದ್ರೆಗುಡಿನೂ ಇರ್ಬೋದು, ಹುಣಸೆಘಟ್ಟನೂ ಇರ್ಬೋದು, ಈ ತರದ ಏನೇ ಇದ್ರು ಪ್ರಮುಖವಾದ ಜಾಗಗಳು ಎಲ್ಲವೂ ಬಂದ್ ಆಗ್ತವೆ. ಅವತ್ತು ರೈತರೆಲ್ಲ ರಸ್ತೆಗೆ ಬರಲೇಬೇಕಾಗಿದೆ, ಬಂದ್ ಮಾಡಲೇಬೇಕಾಗಿದೆ. ರೈತರ ಪರವಾಗಿ ನಮ್ಮ ಆಟೋ ಚಾಲಕ ಸಂಘದವರು, ಟೆಂಪೋ ಚಾಲಕ ಸಂಘದವರು, ತಿಪಟೂರಿನ ದಿನಸಿ ವ್ಯಾಪಾರ ಸಂಘದವರು, ಚಿನ್ನಬೆಳ್ಳಿ ಅಂಗಡಿಯವರು, ಹಾಗೆ ವಿದ್ಯಾಸಂಸ್ಥೆಗಳು ಎಲ್ಲವೂ ಅವತ್ತು ಬಂದ್ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರು ಈಗ ನಮಗೆ ಗುಣಾತ್ಮಕವಾದಂತಹ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಸಹಕರಿಸ್ತೀವಿ, ರೈತರು ತೊಂದರೆ ಆದರೆ ನಾವೆಲ್ಲ ಈಚೆ ಬರಲೇಬೇಕು ಅನ್ನೋ ಒಂದು ಮಾತನ್ನು ಆಡಿದ್ದಾರೆ. ಸೊ ಆ ದಿವಸ ಈ ಮೂಲಕ ನಾನು ನಮ್ಮ ಎಲ್ಲಾ ಮುಖಂಡರು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ದಯಮಾಡಿ ಅವತ್ತು ಎಲ್ಲರೂ ವಿದ್ಯಾರ್ಥಿಗಳು ಸೇರಿ ಎಲ್ಲ ಕೂಲಿ ಕಾರ್ಮಿಕರು ಮತ್ತೆ ನಮ್ಮ ಇತರೆ ಸಂಘ ಸಂಸ್ಥೆಗಳವರು, ನಮ್ಮ ಆಟೋ ಚಾಲಕ ಟೆಂಪೋ ಚಾಲಕ ಸಂಘದವರು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ತಮ್ಮ ಕೆಲಸಗಳನ್ನು ಅವತ್ತು ಒಂದು ದಿವಸಕ್ಕೆ ನಿಲ್ಲಿಸಲೇಬೇಕಾಗಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತೆಂಗು ಕಲ್ಪತರು ನಾಡಿನ ಜನರ ಜೀವನಾಧಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಧೋರಣೆಯಿಂದ ಕೊಬ್ಬರಿ ಬೆಲೆ ಕುಸಿತ ಕಾಣುವಂತಾಯಿತು. ಆದ್ದರಿಂದ ಡಿಸೆಂಬರ್ 14ರಂದು ತಿಪಟೂರು ನಗರ, ನೊಣವಿನಕೆರೆ, ಕಿಬ್ಬನಹಳ್ಳಿ ಕ್ರಾಸ್ ಹಾಗೂ ಹೊನ್ನವಳ್ಳಿ ಸೇರಿದಂತೆ ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡುವಂತೆ ಕೋರಲಾಗಿದೆ. ಮಾಡಿ ಸರ್ಕಾರಕ್ಕೆ ತಿಪಟೂರಿನಲ್ಲಿ ಇವತ್ತು ಪರಿಸ್ಥಿತಿ ಕೆಟ್ಟಿದೆ, ಅದಕ್ಕೆ ನಾವು ಉರಿದು ಉತ್ತರ ತಕ್ಷಣ ಕೊಡಬೇಕು, ಅದೇನಾದರೂ ಆಗದ್ರೆ ಕಷ್ಟ ಆಗುತ್ತೆ ಅನ್ನೋದನ್ನ ಹೇಳಿ ಒಂದ್ಸಲ ಅವ್ರು ಮಾಡೋದ್ರಲ್ಲಿ ನಿಧಾನ ಮಾಡಿದ್ರೆ ಮುಂದೆ ಜಿಲ್ಲಾ ಮಟ್ಟದ ಬಂದ್ಗೂ ನಾವು ಕೈ ಹಾಕಬೇಕಾಗುತ್ತೆ. ನಾವು ಜಿಲ್ಲಾ ಮಟ್ಟದ ಪ್ರಮುಖರನ್ನೆಲ್ಲ ಮೀಟ್ ಮಾಡೋ ಯೋಚನೆ ಮಾಡ್ತಾ ಇದ್ದೀನಿ. ಇದು ತಾಲೂಕು ಮಟ್ಟದಲ್ಲಿ ಆಗದಿದ್ರೆ ಜಿಲ್ಲಾ ಬಂದನ್ನು ಒಂದು ದಿವಸ ಮಾಡಬೇಕಾಗುತ್ತೆ. ಯಾಕಂದ್ರೆ ತಾಲೂಕಿನ ಜಿಲ್ಲೆ ಎಲ್ಲಾ ಭಾಗದಲ್ಲೂ ತೆಂಗು ಬೆಳಿತೀವಿ, ಇದು ಕಲ್ಪತರು ನಾಡು ಜಿಲ್ಲೆ ಪೂರ ಎಲ್ಲರಿಗೂ ತೊಂದರೆ ಆಗೈತಿ ಇದು ಕೊಬ್ಬರಿ ಬೆಳೆ ಇವತ್ತು ಕುಸಿತಿರೋದ್ರಿಂದ. ಹಾಗಾಗಿ ಜಿಲ್ಲೆಯನ್ನೇ ಒಂದು ದಿವಸ ಬಂದ್ ಮಾಡೋ ಪರಿಸ್ಥಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಈ ಒಂದು ತಾಲೂಕನ್ನ ಪ್ರಮುಖ, ಯಾಕಂದ್ರೆ ತಿಪಟೂರು ತೆಂಗಿನಕಾಯಿ ಮತ್ತು ಕೊಬ್ಬರಿಗೆ ಯಾವತ್ತೂ ಪ್ರಸಿದ್ಧವಾದ ಜಾಗ. ಜಮೀನು ತಗೊಳಲ್ಲ ಅಂದ್ರೆ ನಿಮ್ದು ಬೇಡ ನಮ್ಗೆ ಅಂತ ಎನ್ ಓ ಸಿ ನಾರ ಕೊಟ್ಬಿಟ್ರೆ ಅವ್ರು ಏನೋ ಮಾಡ್ಕೊಂತಾರೆ, ಅದನ್ನ ಆ ಕೆಲಸನೂ ಮಾಡಿಲ್ಲ. ಎರಡರಲ್ಲೊಂದು ಆಗ್ಬೇಕು ಈಗ, ಇಲ್ಲ ಹಣ ಕೊಟ್ಟು ಅವ್ರಿಗೆ ಪರಿಹಾರ ಕೊಟ್ಟು ಮುಗಿಸ್ಬಿಡಿ, ನಿಮಗೆ ದಾರಿ ಬೇಡ ಬೇರೆ ಕಡೆ ಎಲ್ಲ ಮಾಡ್ಕೊಂತೀವಿ ಅನ್ನೋಂಗಿದ್ರೆ ಅವ್ರಿಗೆ ಎನ್ ಓ ಸಿ ಕೊಡಿ. ಆ ರೀತಿನಾದ್ರೂ ಅವ್ರಿಗೆ ಬಿಡುಗಡೆ ಮಾಡಿ ರೈತರಿಗೆ, ಎಲ್ಲ ರೈತರೇ ಅಲ್ಲಿರೋದು, ಯಾರು ವ್ಯಾಪಾರಸ್ಥರಲ್ಲ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಉಪಾಧ್ಯಕ್ಷ ಗಣೇಶ್, ಸದಸ್ಯರಾದ ಯಮುನಾ ಧರ್ನೀಶ್, ಎಪಿಎಂಸಿ ಮಾಜಿ ಸದಸ್ಯ ಬಸವರಾಜು, ಗಿರೀಶ್, ಸಿದ್ದು, ನಾಗರಾಜು, ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಗ್ರಾಮೀಣ ಭಾಗದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಡಿಸಿಸಿ ಬ್ಯಾಂಕ್ ನೀಡುವ ಸಾಲವು ಆಸರೆಯಾಗಿದ್ದು, ಮಹಿಳೆಯರು ಇದನ್ನ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ ಎಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಗೌರಿಬಿದನೂರಿನಲ್ಲಿ ತಿಳಿಸಿದರು. ತಾಲೂಕಿನ ಹೊಸೂರಿನಲ್ಲಿ ಶನಿವಾರ ಡಿಸಿಸಿ ಬ್ಯಾಂಕ್ ಹಾಗೂ ನಬಾರ್ಡ್ ಸಹಯೋಗದೊಂದಿಗೆ ಕೆಸಿಸಿ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲದ ಎಟಿಎಂ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಸ್ತ್ರೀಶಕ್ತಿ ಸಂಘಗಳ ಮೂಲಕ ಸಾಲವನ್ನು ನೀಡುತ್ತಿದ್ದು, ಮಹಿಳೆಯರು ಅದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಕುಟುಂಬ ನಿರ್ವಹಣೆ ಮಾಡಲು ಸಹಕಾರಿಯಾಗಿದೆ. ರೈತರು ತಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆಯುವ ಮೂಲಕ ಈ ಭಾಗದಲ್ಲಿ ಸ್ಥಗಿತಗೊಂಡಿರುವ ಸಕ್ಕರೆ ಕಾರ್ಖಾನೆಗೆ ಮರುಜೀವ ನೀಡಬೇಕಾಗಿದೆ. ಕೃಷಿ ಚಟುವಟಿಕೆಗಳ ಜೊತೆಗೆ ಹೈನುಗಾರಿಕೆಯನ್ನು ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ ಎಂದು ಹೇಳಿದರು.
ಹಾಗಾಗಿ ಬ್ಯಾಂಕು ಅದಲ್ಲದೇ ಸುಮಾರು 50,000 ಹೆಣ್ಮಕ್ಕಳಿಗೆ ನಮ್ಮ ತಾಲೂಕಲ್ಲಿ ಸಾಲ ಕೊಟ್ಟಿದ್ದಾರೆ. ಇವರಿಗೆ ಇನ್ನೂ ಒಂದು 50,000 ಕೊಡಬೇಕು. ಕನಿಷ್ಠ 1,00,000 ಹೆಣ್ಮಕ್ಕಳಿಗೆ ಸಾಲ ಕೊಡಬೇಕು ಅಂತ ಕೊರಿಯಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮೂರಲ್ಲಿ ಕೇರಿಯಲ್ಲಿ ಈ ಅಲ್ಲದೇ ಬೇರೆ ಯಾರು ಎದುರುಗಡೆ ಮನೆಯವರು ಹಿಂದುಗಡೆ ಮನೆಯವರು ಯಾರು ತಗೊಂಡಿಲ್ಲ ಅವ್ರಿಗೂ ಹೇಳಿ ಸಂಘ ಮಾಡಿಕೊಂಡು ಅವ್ರಿಗೂ ಕೂಡ ಈ ಥರ ಸಾಲದ ಅನುಕೂಲ ಆಗ್ತದೆ ಅಂತಕ್ಕಂಥ ತಿಳಿಸ್ಬೇಕು. ತಿಳಿಸಿದ್ರೆ ಅದರಿಂದ ಇನ್ನೂ ಹೆಚ್ಚು ಮತ್ತೆ ಹೆಣ್ಣೆಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ನಮ್ಮ ಡಿ ಸಿ ಸಿ ಬ್ಯಾಂಕ್ಗಳು ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಹೇಳಿದರು ನಾವೆಲ್ಲ ಈಗ ಮುಸ್ಲಿಂ ಜೋಳ ಬೆಳೀತಾ ಇದ್ದೀವಿ. 20-25 ವರ್ಷದಿಂದ ನಮಗೆ ಬಾವಿಗಳಲ್ಲಿ ನೀರಿರಲಿಲ್ಲ, ಬೋರ್ಗಳಲ್ಲಿ ನೀರಿರಲಿಲ್ಲ, ಮಳೆಗೆ ಬೆಳೀತಾ ಇದ್ದೀವಿ. ಆದರೆ 20 ವರ್ಷದಿಂದ ನಾವು ಮುಸ್ಲಿ ಜೋಳ ಬೆಳೆದು 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 ಇವತ್ತೇನಾಗಿದೆ, ಬೆಳೆನೂ ಚೆನ್ನಾಗಿ ಬರಲ್ಲ, ಕಳೆನೂ ಜಾಸ್ತಿ ಬಂದ್ಬಿಡುತ್ತೆ ಅಥವಾ ಹುಳ ಬೀಳುತ್ತೆ ಅಥವಾ ನಾವು ಬೆಳೆದ್ರೆ ಒಳ್ಳೆ ರೇಟ್ ಸಿಗಲ್ಲ. ನಾವು ಬೆಳೆದು ಬೆಳೆಯುವಂಥ ಸಮಯದ ರೇಟ್ ಇರುತ್ತೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದೇಗೌಡ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸಾಲದ ಸೌಲಭ್ಯ ನೀಡಿ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಮಾಡಿ ಪ್ರತಿ ಕುಟುಂಬಕ್ಕೆ ಆಸರೆಯಾಗಿದೆ. ಮಹಿಳೆಯರು ಸ್ಥಳೀಯವಾಗಿಯೇ ಸಣ್ಣ ಪ್ರಮಾಣದ ಉದ್ಯಮ ಹಾಗೂ ಹೈನುಗಾರಿಕೆ ಮಾಡುವ ಮೂಲಕ ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಎಂದರು. ಅವ್ರು ಪ್ರಾಣ ಹೋಗಿರ್ತಾರೆ. ಇದೇನ ಸುಳ್ಳ ಅದೇ ಹೆಣಸರಿಗೆ ನಮ್ಮ ಅಪ್ಪಳು ನಾವು ಹೋಗ್ತಾ ಇರ್ತೀವಿ. ಅದೇ ನಮ್ಮ ಹೆಣ್ಣಿಗೂ ಕಂಡಿದ್ದ ವ್ಯತ್ಯಾಸ ಅಂದ್ರೆ ನಾವು ಬಾಡಿ ಆ ಜಡಿಗೆಲ್ಲ ಹಾಳ ಮಾಡ್ಕೊಂಡು ಸಾಲ ಕೊಡ್ತೀವಿ. ನಿಮ್ಗೆ ಹಾಳ ಇಟ್ಕೊತೀವ? ನಿಮ್ಮ ಜವಾಬ್ದಾರಿ, ನಿಮ್ ಗೌರವ, ನೀವು ಕೊಡುವಂತ ರೀತಿನೇ ನಮ್ಗೆಲ್ಲ ಆಸ್ತಿ. ಅದಕ್ಕೆ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅತ್ಯಂತ ಗೌರವ ಸ್ಥಾನ ಇದೆ. 50,000 ಏನು ಇಲ್ಲದೆ ನಿಮ್ಗೆ ಬರೀ ಆಧಾರ್ ಕಾರ್ಡ್ ತಗೊಂಡು ಸಾಲ ಕೊಡ್ತೀವಿ ಅಂದ್ರೆ ನೀ ವ್ಯಕ್ತಿ ಸಮಾಜದಲ್ಲಿ ಜವಾಬ್ದಾರಿ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಅದರಲ್ಲಿ ವಿಶೇಷವಾಗಿ ಗೌರಿಬಿದ್ದೂರು ತಾಲೂಕಲ್ಲಿ 100% ಹೆಣ್ಮಕ್ಳು ಒಂದು ಹೆಣ್ಣುಗಳು ಮೋಸಕಾರಲಿಲ್ಲ ಸಾಲ ತಗೊಂಡಿರುವಂತ ಹೆಣ್ಮಕ್ಳು. ಅದು ಈ ತಾಲೂಕಿನ ಹೆಮ್ಮೆ. ಪ್ರತಿ ಹೆಣ್ಮಕ್ಳು ತಗೊಂಡಿರುವಂತ ಸಾಲ ವಾಪಸ್ ಕಟ್ಟದಿಲ್ಲಮ್ಮ. ಯಾವ ನಿಮ್ ಊಟಕ್ಕೆ ಇದೆಯೋ ಇಲ್ವೋ ಸಾಲ ಕಟ್ಟೋದ್ರ ಮಾತ್ರ ಅಕ್ಷಯ ಪಾತ್ರದಲ್ಲಿ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮರಳೂರು ಹನುಮಂತರೆಡ್ಡಿ ಮಾತನಾಡಿ, ತಮ್ಮ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಸ್ಥಳೀಯ ವಿಎಸ್ಎಸ್ಎನ್ಗಳಲ್ಲಿ ಮಾಡಿ ಡಿಸಿಸಿ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಜೋಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸಂಘದಲ್ಲಿನ ಪ್ರತಿ ಸದಸ್ಯರಿಗೆ 1,00,000 ಸಾಲ ಸೌಲಭ್ಯ ನೀಡಲು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಆರ್ಥಿಕ ನೆರವಿನಿಂದ ಸ್ಥಳೀಯ ವ್ಯವಸಾಯ ಸೇವಾ ಸಂಘಗಳ ಮೂಲಕ ಒಟ್ಟು 47 ಮಹಿಳಾ ಸಂಘಗಳಿಗೆ ಒಟ್ಟು 2.35 ಕೋಟಿ ಹಾಗೂ 51 ಮಂದಿ ರೈತರಿಗೆ 43 ಲಕ್ಷ ಸಾಲ ವಿತರಣೆ ಮಾಡಲಾಗುತ್ತಿದೆ ಎಂದು ಬ್ಯಾಂಕಿನ ವ್ಯವಸ್ಥಾಪಕರಾದ ಮೊಹಮ್ಮದ್ ಅಸ್ಲಾಂ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಶಾರದಮ್ಮ, ಉಪಾಧ್ಯಕ್ಷರಾದ ಟಿಎಚ್ ತಿಮ್ಮಕ್ಕ, ನಿರ್ದೇಶಕರಾದ ನಯಾಸ್, ಕೆಎಸ್ ರಾಮಕೃಷ್ಣ, ಎಚ್ಎನ್ ನಾಗರಾಜು, ಎನ್ ನಾರಾಯಣಪ್ಪ ಇತರರು ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗುಜರಾತ್ ಚುನಾವಣೆ ಫಲಿತಾಂಶದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಗಂಟು ಮೂಟೆ ಕಟ್ಟುವ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಬಂದಿದೆ ಎಂದು ಸಚಿವ ಆರ್ ಅಶೋಕ್ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರಿನಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ನಂತರ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಟೀಕೆ ಮಾಡುತ್ತಿದ್ದು, ಟೀಕೆಯನ್ನ ಸಹ ಇಬ್ಬರು ನಾಯಕರು ವ್ಯತಿರಿಕ್ತವಾಗಿ ಹೇಳುತ್ತಿದ್ದು, ಇದು ನಮ್ಮ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡಿದ್ದು ಬಹಳ ಸಮಸ್ಯೆ ಆಗಿದೆ. ಅದರ ಜೊತೆಯಲ್ಲಿ ಕೆಂಪೇಗೌಡರ ಪುತ್ಥಳಿ ಅನಾವರಣ ಮಾಡಿರುವುದು ಸಹ ಹೊಟ್ಟೆ ಉರಿ ಶುರುವಾಗಿದೆ ಎಂದ ಅವರು, ಅವರಿಗೆ ಈಗಾಗಲೇ ತಿಳಿದಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಿಲ್ಲ ಎಂದರು. ಸಿದ್ದರಾಮಯ್ಯನವರು ಒಂದು ಕಡೆ, ಡಿ ಕೆ ಶಿವಕುಮಾರ್ ಒಂದು ಕಡೆ ವಿರುದ್ಧ ವಿರುದ್ಧ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರದ್ದೇ ತೊಂದರೆಯಲ್ಲಿ ಅವರು ಇದ್ದಾರೆ. ಅದರಿಂದ ನಮ್ಮ ಈಗ ನಾವು ಮಾಡಿರೋವಂಥ ಮೀಸಲಾತಿ ಏನಿದೆ, ಎಸ್ ಟಿಗೆ ಎಸ್ ಸಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದೀರಿ, ಅದು ಭಾಳ ಅವ್ರಿಗೆ ಸಮಸ್ಯೆ ಆಗಿದೆ. ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಏರ್ಪೋರ್ಟಲ್ಲಿ ನಿರ್ಮಾಣ ಮಾಡಿದ ಮೇಲೆ ಇನ್ನಷ್ಟು ಅವ್ರಿಗೆ ಹೊಟ್ಟೆ ಉರಿ ಶುರುವಾಗಿದೆ. ಅದರಿಂದ ಮುಂದೆ ಅವರು
ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲ್ಲ ಅನ್ನೋದು ಗೊತ್ತಾಗಿದೆ. ಗುಜರಾತ್ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗಂಟು ಮೂಟೆ ಕಟ್ಕೊಂಡು ಹೋಗೋ ಸ್ಥಿತಿಗೆ ಬಂದಿದೆ. ಅದರಿಂದ ಅವರು ಯಾವ್ದು ಉಚಿತವಾಗಿ ಕೊಟ್ಟಿದ್ದಾರೆ, ಯಾವ್ದು ಹೇಳಿ, ಟಿಪ್ಪು ಭಾಗ್ಯ ಕೊಟ್ಟಿದ್ದಾರೆ, ಟಿಪ್ಪು ಜಯಂತಿ ಮಾಡಿದ್ದಾರೆ, ಅದರಿಂದ ಟಿಪ್ಪು ಜಯಂತಿ ಆದಾಗ ಕೊಲೆಗಳಾಯಿತು, ಇದು ಅವ್ರ ಭಾಗ್ಯನ. ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಮೇಲೆ ಇದ್ದಂಥ ಸುಮಾರು 1500 ಜನ ಏನು ಅಪರಾಧಿಗಳಿದ್ರು, ಅವ್ರನ್ನೆಲ್ಲ ಮತ್ತೆ ಬೀದಿಗೆ ಬಿಟ್ಟು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಇನ್ನು ಗುಜರಾತ್ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಗಂಟು ಮೂಟೆ ಕಟ್ಟುವ ಪರಿಸ್ಥಿತಿಗೆ ಬಂದಿದ್ದು, ಇನ್ನು ಅವರು ರಾಜ್ಯಕ್ಕೆ ಯಾವ ಕೊಡುಗೆ ನೀಡಿದ್ದಾರೆ, ಇನ್ನು ಅವರ ಅವಧಿಯಲ್ಲಿ ಟಿಪ್ಪು ಭಾಗ್ಯ ನೀಡಿದ್ದು, ಇನ್ನು ಟಿಪ್ಪು ಜಯಂತಿ ಆಚರಣೆಯ ವೇಳೆ ಕೊಲೆಗಳು ಆಗಿದ್ದು ಅವರ ಭಾಗ್ಯ ಎಂದು ವಿರೋಧ ಪಕ್ಷಕ್ಕೆ ನೇರವಾಗಿ ಮಾತನಾಡಿದರು. ಹಾಗಾಗಿ ಕಾಂಗ್ರೆಸ್ ನಾಯಕರು ಆರೋಪಕ್ಕೆ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ. ಇನ್ನು ಅವರ ಆಡಳಿತಾವಧಿಯಲ್ಲಿ ಏನೆಲ್ಲಾ ನಡೆದಿದೆ ಎಂದು ರಾಜ್ಯದ ಮತ್ತು ರಾಷ್ಟ್ರದ ಜನತೆಗೆ ಗೊತ್ತಿದೆ ಎಂದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ಮೌಂಡಸ್ ಚಂಡಮಾರುತ ಎಫೆಕ್ಟ್ ಕಳೆದ 3 ದಿನಗಳಿಂದ ಚಿಕ್ಕಬಳ್ಳಾಪುರ ಜನತೆಗೆ ಸಾಕಷ್ಟು ಕೂಲ್ ಆಗಿದ್ದಾರೆ. ದಿನವಿಡೀ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಗೆ ನಗರವಾಸಿಗಳು ಬೆಂಡಾಗಿದ್ದು ಮನೆಯಿಂದ ಹೊರಗೆ ಬರಲು ಛತ್ರಿ ಸ್ವೆಟರ್ ಮೊರೆ ಹೋಗುವಂತಾಗಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ರೈತರು ನಗರವಾಸಿಗಳು ಎಚ್ಚರಿಕೆಯಿಂದ ಇರಲು ಸೂಚನೆಗಳನ್ನು ನೀಡಿದ್ದಾರೆ. ಇನ್ನು ಚಳಿಯ ಕಾಟಕ್ಕೆ ಟೀ ಹಾಗೂ ಬಜ್ಜಿ ಬೋಂಡಾ ಅಂಗಡಿಗಳಲ್ಲಿ ವ್ಯಾಪಾರ ಬಲು ಜೋರಾಗಿದ್ದರೆ, ಮತ್ತೊಂದು ಕಡೆಗೆ ರೈತರಿಗೆ ಹೂ ಹಣ್ಣು ತರಕಾರಿ ಮಾರಾಟಗಾರರಿಗೆ ವ್ಯಾಪಾರವಿಲ್ಲದೆ ಪರದಾಟ ನಡೆಸುವಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯ ವಿಧಾನಸಭೆಗೆ ಚುನಾವಣೆಗೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳ ಎಲ್ಲ ಸಮಿತಿಗಳಿಗೂ ಜೀವ ತುಂಬುವ ಕೆಲಸ ಮಾಡುತ್ತದೆ. ಅದರಂತೆ ಬಿಜೆಪಿ ನಗರ ಘಟಕದ ಸಮಿತಿಗಳ ಸಭೆ ಇಂದು ಆಯೋಜಿಸಲಾಗಿತ್ತು. ಜನರನ್ನ ಪಕ್ಷದತ್ತ ಸೆಳೆಯಲು ರೂಪಿಸಬೇಕಾಗಿರುವ ತಂತ್ರಗಾರಿಕೆಗಳ ಬಗ್ಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚರ್ಚಿಸಿದರು. ಚಿಕ್ಕಬಳ್ಳಾಪುರ ನಗರ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಸಭೆ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, 3 ತಿಂಗಳಿಗೊಮ್ಮೆ ಮಂಡಳ ಹಾಗೂ ನಗರ ಘಟಕಗಳ ಸಭೆ ನಡೆಸಲಾಗುವುದು. ಕೇಂದ್ರ ಮತ್ತು ರಾಜ್ಯ ಮಟ್ಟದ ಸಮಿತಿಗಳು ಕೈಗೊಂಡಿರುವ ತೀರ್ಮಾನಗಳ ಬಗ್ಗೆ ಚರ್ಚೆ ನಡೆಸಿ ಜಾರಿ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಜನರನ್ನ ನಮ್ಮ ಪಕ್ಷದ ಗೆಲುವಿಗೆ ಹೇಗೆ ಆಕರ್ಷಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಭತ್ತ ಮುಂದಾಜಿಯಾಗಿ ಬೇರೆಯವರನ್ನು ಬೇರೆ ಬಿಟ್ಟು ಎರಡು ಸಂಸದರಿರತಕ್ಕಂಥ ಪಕ್ಷ ಇವತ್ತು ಸುಮಾರು 380ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸಂಸದರನ್ನ ಬರ್ತಕ್ಕಂಥ ಒಂದು ಮಟ್ಟಕ್ಕೆ ಬರ್ತಿದೆ. ಇಡೀ ವಿಶ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸುಮಾರು 15 ಹೆಚ್ಚಿನ ಒಂದು ಕಾರ್ಯಪಡೆಯ ಸದಸ್ಯರಿರ್ತಕ್ಕಂಥ ಪಕ್ಷ ದೇಶದಲ್ಲಿ ಬೇರೆ ಬಂದಿಲ್ಲ ಅಂತ ಹೇಳಿದರೆ ಅತಿಶಯ ಆಗ್ತಾರೆ. ಏನು ನಮ್ಮ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕ ಕೆಲಸಗಳನ್ನು ನಾವು ಸುಮಾರು 3 ವರ್ಷದಿಂದ 290ಕ್ಕಿಂತ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡಿದ್ದೀವಿ ಪಕ್ಷದ ನಿರ್ದೇಶನದಂತೆ. ಅದೇ ರೀತಿಯಾಗಿ ಮುಂದಿನ ಒಂದು ಚುನಾವಣಾ ದಿನಗಳು ಬರ್ತಾ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ನಮಗೆ
ಪಕ್ಷದ ವತಿಯಿಂದ ಮತ್ತೆ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮತ್ತೆ ಗ್ರಾಮಾಂತರ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸದೃಢವಾಗಿರ್ತಕ್ಕಂಥ ಒಂದು ಪಕ್ಷವನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ಏನು 5 ಕ್ಷೇತ್ರಗಳಲ್ಲಿ ಕನಿಷ್ಠ ಪಕ್ಷ 3 ಕ್ಷೇತ್ರಗಳಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ನಾವು ಪಡೆಯಬೇಕು. ನಾವೆಲ್ಲರೂ ಸಹ ನಾಯಕರನ್ನು ಅವರಾಗಿ ಕೆಲಸ ಮಾಡಿ ಪಕ್ಷ ಕೊಡ್ತಕ್ಕಂಥ ಸೂಚನೆಗಳನ್ನು ಅವರನ್ನು ಪಾಲಿಸಬೇಕು ಅಂತ ಹೇಳ್ತಾ. ಇನ್ನು ವೇದಿಕೆಯಲ್ಲಿ ಮುಖಂಡ ಬೈರೇಗೌಡ, ಸುರೇಂದ್ರಗೌಡ, ಮಹಿಳಾ ಮೋರ್ಚಾ ಮುಖಂಡರು, ನಗರ ಮತ್ತು ವಾರ್ಡ್ ಸಮಿತಿಗಳ ಮುಖಂಡರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಚಿಕ್ಕಲನೇರ್ಪು ಹೋಬಳಿ ಕೋಮೆಪಲ್ಲಿ ಕ್ರಾಸ್ನಿಂದ ಕೋಡೆಗಂಡ್ಲು ಗ್ರಾಮದವರೆಗೆ ರಸ್ತೆ 15-20 ವರ್ಷಗಳಿಂದ ತೀರಾ ಹದಗೆಟ್ಟಿದ್ದು ಓಡಾಡಲು ಹರಸಾಹಸ ಪಡುವಂತಾಗಿದ್ದು ವಾಹನ ಸವಾರರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇಷ್ಟಕ್ಕೂ ವೀಕ್ಷಕರೇ, ನೀವೇ ಒಮ್ಮೆ ಈ ರಸ್ತೆಯ ಪರಿಸ್ಥಿತಿ ಹೇಗೆ ಹದಗೆಟ್ಟಿದೆ ಅಂತ ನೋಡಿ. ಸಣ್ಣ ಜಲ್ಲಿಕಲ್ಲುಗಳಿಂದ ರಸ್ತೆ ಉದ್ದಕ್ಕೂ ಇವೆ. ಜೊತೆಗೆ ಎಲ್ಲಿ ನೋಡಿದರೂ ಗುಂಡಿಗಳು. ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು 3 ಕಿಲೋಮೀಟರ್ ಚಲಾಯಿಸಿಕೊಂಡು ಬರಬೇಕಾದರೆ 45 ನಿಮಿಷ ತೆಗೆದುಕೊಳ್ತದಂತೆ. ನೋಡಿ ಎಂತಹ ದುಸ್ಥಿತಿಯಲ್ಲಿ ಜನ ಬದುಕುತ್ತಿದ್ದಾರೆ. ಇನ್ನು ಗರ್ಭಿಣಿ ಮಹಿಳೆಯರು ಅಥವಾ ರೋಗಿಗಳು ಈ ರಸ್ತೆಯಲ್ಲಿ ಬಂದರೆ ದೇವರೇ ಗತಿ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಚಿಕ್ಕಲನೇರ್ಪು ಹೋಬಳಿಗೆ ಎಂಬುದೇ ಪ್ರಶ್ನೆಯಾಗಿದೆ. ಜನಪ್ರತಿನಿಧಿಗಳು ಓಟ್ ಕೇಳೋಕೆ ಬಂದಾಗ ಕ್ಷೇತ್ರ ಅಭಿವೃದ್ಧಿ ಮಾಡೇ ಬಿಡ್ತೀವಿ ಅಂತ ಹೇಳಿ ಓಟ್ ಪಡೆದು ಗೆದ್ದು ಹೋದ ಮೇಲೆ ಅಭಿವೃದ್ಧಿ ಎಂಬುದೇ ಮರೀಚಿಕೆಯಾಗಿದೆ. ಸುಳ್ಳು ಉಡಾಫಿ ಉತ್ತರಗಳನ್ನು ಮತದಾರರಿಗೆ ನೀಡುವುದು ಯಾವ ಸಮಂಜಸ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಈ ರಸ್ತೆಯಲ್ಲಿ ಬಸ್ ಸೌಕರ್ಯ ಸಹ ಮೊದಲೇ ಇಲ್ಲ. ಮಳೆ ಬಂದಾಗ ಅಂತೂ ಜನರ ಪರಿಸ್ಥಿತಿ ತುಂಬಾನೇ ಕಷ್ಟವಾಗುತ್ತದೆ. ಯಾಕಂದ್ರೆ ರಸ್ತೆಯಲ್ಲಿ ಗುಂಡಿ ಯಾವುದು, ಹಳ್ಳ ಯಾವುದು, ದಾರಿ ಹೇಗೆ ಚೆನ್ನಾಗಿದೆ ಅಂತ ಹುಡುಕಾಟ ಮಾಡಿ ರಸ್ತೆ ಸಾಗಬೇಕಾಗಿದೆ. ಹಾಗಾಗಿ ಸಾರ್ವಜನಿಕರು, ಸರ್ಕಾರಿ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳು ಮತ ಹಾಕಿಸಿಕೊಂಡು ಗೆದ್ದು ಕ್ಷೇತ್ರ ಕಡೆಗಣಿಸಿದ ಜನಪ್ರತಿನಿಧಿಗಳಾಗಲಿ ಮುಂದಿನ ಚುನಾವಣೆ ಒಳಗೆ ರಸ್ತೆ ಡಾಂಬರೀಕರಣ ಮಾಡದಿದ್ದರೆ ಈ ಭಾಗದ ಮತದಾರರು ಚುನಾವಣೆಯಲ್ಲಿ ಮತ ಚಲಾಯಿಸದೆ ಬಹಿಷ್ಕಾರ ಹಾಕುತ್ತೇವೆ ಎಂದು ತಿಳಿಸಿದ್ದಾರೆ. ಧರಣಿ ಮಾಡ್ತೀವಿ, ನಮಗೆ ವ್ಯವಸ್ಥೆ ಇಲ್ಲ, ಗುಣಿ ರಸ್ತೆ ಗುಣಿ ಇದೆ, ಏನು ವ್ಯವಸ್ಥೆ ಮಾಡಿದೆ. ಈ ಚಿಲ್ಕನಾರ್ ಕೋಪಿನಲ್ಲಿ ಕೊಮ್ಮೇನಹಳ್ಳಿಯಿಂದ ಕೊಮ್ಮೇನಹಳ್ಳಿ ಕೋಡೆಗಂಡು ಈ ಕಡೆ ಹಳ್ಳಿಗಳೆಲ್ಲ ವ್ಯವಸ್ಥೆ ಇಲ್ಲ, ಏನು ನೋಡ್ತಾ ಇಲ್ಲ ಇವು ಈ ಕಡೆ ಶಾಸಕರು. ದಯವಿಟ್ಟು ಏನೋ ಇದು ನಿಮ್ಮ ಕೆಲಸ, ನೀವು ಮಾಡ್ರಿ ಸರ್. ಇದು ಇನ್ನಾದರೂ ಈ ರಸ್ತೆಯ ಮಾಡುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ. ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರಸ್ತೆಗೆ ಡಾಂಬರೀಕರಣ ಮಾಡ್ತಾರಾ ಇಲ್ವ ಅನ್ನೋದು ಕಾದು ನೋಡಬೇಕಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಿದ್ಯುತ್ ಸಮಸ್ಯೆಯಿಂದ ಗಡಿಭಾಗದ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಸಿಗುತ್ತಿಲ್ಲ ಎಂದು ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆಗೆ ಸಮರ್ಪಕ ನೀರಿನ ಪೂರೈಕೆಯ ಸಮಸ್ಯೆ ಉಂಟಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮುರಗುಂಡಿ ಗ್ರಾಮದಲ್ಲಿ ರೈತರು ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುರಗುಂಡಿ ಗ್ರಾಮದಲ್ಲಿ ರೈತರ ಜೊತೆ ಸಭೆ ನಡೆಸಿದ ಶಾಸಕರು ಮೇಲಾಧಿಕಾರಿಗಳ ಜೊತೆ ಶಾಸಕ ಕುಮಟಹಳ್ಳಿ ಹಾಗೂ ಶ್ರೀಮಂತ ಪಾಟೀಲ್ ಚರ್ಚೆ ನಡೆಸಿದರು. ಕಳೆದ 2 ವರ್ಷದಿಂದ ರೈತರು ತೊಂದರೆ ಅನುಭವಿಸುತ್ತಿದ್ದು ಓಪನ್ ಡೆಲ್ಟಾ ಕೊಡಿ ಎಂದು ಶಾಸಕ ಶ್ರೀಮಂತ ಪಾಟೀಲ್ ಅವರನ್ನು ರೈತರು ಆಗ್ರಹಿಸಿದ್ದಾರೆ. 2-3 ಗಂಟೆಗೊಮ್ಮೆ ವಿದ್ಯುತ್ ತೆಗೆಯುವುದರಿಂದ ರೈತರಿಗೆ ತೊಂದರೆಯಾಗುತ್ತಿದ್ದು ದಿನದ 7 ಗಂಟೆ 3 ಫೇಸ್ ಸರಿಯಾಗಿ ವಿದ್ಯುತ್ ನೀಡಿ ಎಂದು ರೈತರು ಆಗ್ರಹಿಸಿದ್ದಾರೆ. ಅಥಣಿ ಓಲ್ಡ್ ತಾಲೂಕಾ ದಲ್ಲಿ ಸ್ಟೇಷನ್ ಮಾಡುವ ಉದ್ದೇಶ ಅಥಣಿಯಿಂದ ಕರೆಂಟ್ ಸ್ಟೇಷನ್ ಮಾಡಿ ಕೊಲ್ಲಾಪುರ ಕೋರ್ ಕೊಟ್ಟಿರ್ಲಿ ಇಲ್ಲಿ ಲೈಟ್. ಈಗ ನೀವು 5 ಎಂ ಇದೇನು, ಈಗ ನೀವು ಪರಿವರ್ತಕ ಅಂತ ತಗೊಂಡ್ರಿ. ಇದು ಡಿಸೆಂಬರ್ ಎಂಡ್ ಹೋಗುದು, ಡಿಸೆಂಬರ್ ಎಂಡು ಜನವರಿ ಎಂಡು, ಜನವರಿ ಎಂಡ್
ಅಲ್ಲಿ ತನಕ ರೈತರ ಸಮಸ್ಯೆ ಹೆಂಗ ಅನ್ನುವಂತದ್ದು ಪ್ರಶ್ನೆ ಐತಿ. ನೀವು ಮ್ಯಾಲ ಈ ಸದ್ದ ಯಾರಿಗೆ ಮಾತಾಡ್ತೇವೋ ಏನೋ ನೀವು ಮಾತಾಡ್ರಿ. ಮಾತಾಡಿಕೊಂಡು ವಿಷಯ ಏನಪ್ಪ ಅಂದ್ರೆ ಏಳು ತಾಸು ಕೊಡ್ಬೇಕಂತ ಐತಿಲ್ಲ ನಿಮಗೆ. ಏಳು ತಾಸು ಕೊಡ್ಬೇಕಂತ ನಿಮಗೆ ಆರ್ಡರ್ ಐತಿಲ್ರಿ, ಏನ ಆರು ತಾಸು ಅಂತ ಐತೋ? ಏಳು ತಾಸು ಗಟ್ಟಿಯಾಗಿ ಮಾತಾಡ್ರಿ, ಅನಿಸ್ತಬೇಕ? ಏಳು ತಾಸು ಕೊಟ್ಟಾರಲ್ರಿ, ಆರ್ಡರ್ ಐತಲ್ಲ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.